ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದಂಗೆ ರೆಡಿಮೇಡ್ ಟಸನ್ನ ಹೇಗೆ ಮಾಡಿಕೊಡೋದು ಅಂತ ಹೇಳ್ಕೊಟ್ಟೆ ಬಟ್ ಇದರಲ್ಲಿ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ತ್ರೀ ಸ್ಟೆಪ್ಸಲ್ಲಿ ಇದ್ದೀನಿ ಅದಕ್ಕಾಗಿ ನಾನು ಈ ರೀತಿಯಾಗಿ ಶ್ಯಾಂಪಲ್ ಪೀಸ್ನ ತೊಗೊಂಡಿದ್ದೀನಿ ಲೇಸ್ನ ಬನ್ನಿ ಇದನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನಾನು ಈಗ ಸೀರೆ ಫೇಸಿಂಗು ಮತ್ತು ಇದ್ರ ಫೇಸಿಂಗು ಎರಡು ನಮ್ಮ ಕಡೆಗೆ ಇದೆ ಫ್ರಂಟ್ಗೆ ಮಾಡೋ ಥರ ಇಟ್ಕೊಂಡಿದ್ದೀನಿ ಸ್ಯಾರಿ ಲೇಸ್ನ ನೀಟಾಗಿ ಈ ರೀತಿಯಾಗಿ ಪ್ಲೇಸ್ ಮಾಡಬೇಕು ಕಾಣದೇ ಇರೋ ಥರ ಈ ರೀತಿಯಾಗಿ ಸ್ಟಿಚ್ ಹಾಕೋಬೇಕು ನಾವು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೀಟಾಗಿ ಬಟ್ಟೆನ ಲೇಸ್ ಕಾಣದೇ ಇರೋ ಥರ ಪ್ಲೇಸ್ ಮಾಡಿಬಿಟ್ಟು ಈ ರೀತಿಯಾಗಿ ಫ್ರಂಟ್ ಎರಡು ಫ್ರಂಟ್ ಪೇಸಿಂಗಲ್ಲೇ ನಾವು ಇವನ್ನ ಹೊಲ್ಕೋಬೇಕು ನೋಡಿ ಫ್ರೆಂಡ್ಸ್ ಹೊಲ್ದಿದ್ದಾದ ಮೇಲೆ ಈ ರೀತಿಯಾಗಿ ನೀಟಾಗಿ ಕಾಣ್ತಿದೆ ಲೇಸ್ ಕೂಡ ಕಾಣಿಸ್ತಿಲ್ಲ ನಾವು ಸೀರೆ ಯಾವ ಕಲರ್ ಇದೆ ಅದೇ ಥರ ಸೇಮು ಥ್ರೆಡ್ನ ಯೂಸ್ ಮಾಡಬೇಕು ಮತ್ತು ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಂಡಿದ್ದು ನೀಟಾಗಿ ಫಿನಿಶಿಂಗ್ ಬರಬೇಕಂದ್ರೆ ಇನ್ನೊ ಸೈಡ್ ಲೇಸ್ ಇರುತ್ತಲ್ವ ಅದನ್ನು ನೀಟಾಗಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಬಿಡಬೇಕು ನೋಡಿ ಫ್ರೆಂಡ್ಸ್ ಸ್ಟಿಚ್ ಮಾಡ್ಕೊಂಡಿದ್ದಾಗಿದೆ ನಾನಿವಾಗ ಥ್ರೆಡ್ನ ಕಟ್ ಮಾಡಿಕೊಂಡು ಫ್ರೆಂಟ್ ತೋರಿಸ್ತಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನೀಟಾಗಿ ಕಾಣುತ್ತೆ ಲೇಸನ್ನು ಸಹ ಕಾಣದೇ ಇರೋ ಥರ ನೀಟಾಗಿ ಹೊಲ್ಕೊಂಡ್ರೆ ಈ ರೀತಿಯಾಗಿ ಸೀರೆ ಟಜಲ್ಡ್ ಕೂತ್ಕೊಳ್ಳುತ್ತೆ ನೋಡಿ ಫ್ರೆಂಡ್ಸ್ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಈ ಬೀಡ್ಸ್ ಇರೋದನ್ನು ನಾನು ರೆಡಿ ಟು ಟೆಸಲ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ ಅದನ್ನು ಸ್ಟಿಚ್ ಮಾಡಿದಾಗ ಡಬಲ್ ಫೂಟರ್ ಇರೋದರಿಂದ ಈ ರೀತಿಯಾಗಿ ಸ್ಟಿಚ್ ಆಗಿದೆ ಸಿಂಗಲ್ ಫೂಟರ್ ಯೂಸ್ ಮಾಡಿದ್ರೆ ಅದು ನೀಟಾಗಿ ಬರುತ್ತಂತೆ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಬೇರೆ ಲೇಸನ್ನು ತಗೊಂಡು ವಿತೌಟ್ ಬೀಡ್ಸ್ ಇರೋದನ್ನು ಹೊಲಿದು ತೋರಿಸಿದ್ದೆ ನಾನು ನೋಡಿ ಇದು ಈ ರೀತಿಯಾಗಿ ಸ್ಟಿಚ್ ಆಗಿದೆ ಲೇಸನ್ನು ಕಾಣದಿರೋ ಸ್ಟಿಚ್ ಮಾಡಬೇಕಂದ್ರೆ ಇದು ಸಿಂಗಲ್ ಫೂಟರ್ ಯೂಸ್ ಮಾಡಬೇಕು ಅದಕ್ಕಾಗಿ ನಾನು ಇದನ್ನು ತೋರಿಸಲಿಲ್ಲ ನಾನು ಬೇರೆ ಲೇಸನ್ನು ತಗೊಂಡು ಶ್ಯಾಂಪಲ್ ಲೇಸ್ನ ಹೇಗೆ ಸ್ಟಿಚ್ ಮಾಡೋದು ಕ್ಲಿಯರಾಗಿ ಹೇಳ್ಕೊಟ್ಟಿದ್ದೀನಿ ವೀಡಿಯೋದಲ್ಲಿ ಬೀಡ್ ಸಡ್ಡ ಬಂದಿರೋದ್ರಿಂದ ಇದು ಸ್ಟಿಚ್ ಮಾಡೋಕ್ಕಾಗಿಲ್ಲ ಅದಕ್ಕಾಗಿ ನಾನು ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ